ಬಂದಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಮಾನೆ ಬಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ ಮಾನೆ ಬಂದು ಎಲ್ಲೆಯಲ್ಲಿದೆ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಏಳು ಜಗದಲ್ಲಿ ಮುಳ್ಳು ಎರಡು ಉಂಟು ಬಾಳಲತೆಯಲ್ಲಿ ಹಲೋ ಸಮಾಧಾನ ಸಮಾಧಾನ ಮಾಡ್ಕೋ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಓಕೆ, ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಹಾಂ ಆಯಿತು, ಆರ್ಟಿಸ್ಟ್ ಹುಷಾರಾಗಿಟ್ಕೋ, ಏನಾಗಲ್ಲ. ಓಕೆ ಓಕೆ, ಕಲೆಕ್ಟ್ ಮಾಡ್ಕೊತೀನಿ, ಡೋಂಟ್ ವರಿ, ನಾನು ನೋಡ್ಕೊತೀನಿ. ನೀನು ಹುಷಾರು, ಫಸ್ಟ್ ಆ ಸಿಂಧು ತೆಗೆದು ಬಿಸಾಕು, ನೀನು ತಲೆ ಕೆಡಿಸ್ಕೋಬೇಡ, ನನಗೆ ಕೊಟ್ಟೋಗು, ಸೇಫಾಗಿಡ್ತೀನಿ. ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ತೀನಿ, ಅವ್ರಿಗೊಂದು ಪಾಠ ಕಲಿಸೋಣ. ಗುಡ್ ಮಾರ್ನಿಂಗ್ ಸರ್. ಮೂರು ದಿವಸದಿಂದ ತಮ್ಮನ್ನು ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಸರ್. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಿತ್ತು ಸರ್. ಅದು ಫೋನಲ್ಲಿ ಹೇಳೋಕ್ಕಿಂತ ತಮ್ಮನ್ನು ಡೈರೆಕ್ಟಾಗಿ ಭೇಟಿ ಮಾಡಿ ನನ್ನ ಹತ್ರ ಒಂದು ಇಂಪಾರ್ಟೆಂಟ್ ಎವಿಡೆನ್ಸ್ ಇತ್ತು, ಅದು ನಿಮಗೆ ಕೊಡಬೇಕಿತ್ತು ಸರ್. ಹಾಂ ಸರ್, ನಮಗೆಲ್ಲ ತುಂಬ ಥ್ರೆಟ್ ಇದೆ ಸರ್. ನಮ್ಮಲ್ಲಿ ಆಲ್ರೆಡಿ ಒಬ್ಬ ಪ್ರಾಣ ಕಳ್ಕೊಂಡಿದ್ದಾನೆ ಸರ್, ಮತ್ತೊಬ್ಬ ಊರೇ ಬಿಟ್ಟಿದ್ದಾನೆ.
ಸ್ವಲ್ಪ ಲೇಟಾದರೂ ಎವಿಡೆನ್ಸ್ ಜೊತೆಗೆ ನಮ್ಮ ಪ್ರಾಣಕ್ಕೂ ತೊಂದರೆ ಇದೆ ಸರ್, ಪ್ಲೀಸ್ ಹೆಲ್ಪ್ ಅಸ್ ಸರ್. ಹಾಂ ಸರ್, ಪ್ಲೀಸ್ ಸರ್. ಹಾಂ ಸರ್, ಬರ್ತೀನಿ ಸರ್. ಹಾಂ, ಎವಿಡೆನ್ಸು ತೊಗೊಂಬರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವು ಮೂರು ಜನ ಸ್ನೇಹಿತರು, ಒಂದೇ ಊರಲ್ಲಿ ಹುಟ್ಟು ಬೆಳೆದಿದ್ದು. ಬದುಕು ಕಟ್ಟಿಕೊಳ್ಳೋಣ ಅಂತ ಊರಲ್ಲಿದ್ದ ಜಮೀನು ಮಾರಿ ಸಿಟಿ ಸೇರಿಕೊಂಡ್ವಿ. ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಗೌರ್ಮೆಂಟ್ ಟೆಂಡರ್ಗಳು ತಗೊಂಡು ಕೆಲಸ ಮಾಡೋಕ್ಕೆ ಆರಂಭಿಸಿದ್ವಿ. ಹಾಗೆ ಲಾಭನೂ ಜಾಸ್ತಿ ಆಯಿತು. ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಲಂಚಕ್ಕಾಗಿ ಪೀಡಿಸಿದ್ರು. ನಾವು ವಿರೋಧಿಸ್ತಾ ಇದ್ವಿ, ಕೆಲಸ ಕಳಪೆ ಆಗಿದೆ ಅಂತ ಕಂಪ್ಲೇಂಟ್ ಮಾಡೋದು, ಹೀಗೆಲ್ಲ ಮಾನಸಿಕ ಹಿಂಸೆ ಕೊಟ್ಟು. ಆದರೂ ಹೆಂಗೋ ನಡೀತಿತ್ತು ಜೀವನ. ಆದರೆ ಇತ್ತೀಚೆಗೆ 50 ಕೋಟಿ ರೂಪಾಯಿ ಒಂದು ಟೆಂಡರ್ ರಂದಾಯಿತು. ತನ್ನ ಬಾಮೈದನ್ನ ಕೊಡಿಸ್ಬೇಕು ಅಂತಿದ್ದ ಅದೇ ಇಲಾಖೆಯ ಮಂತ್ರಿಯೊಬ್ಬ ಟೆಂಡಾಮಂಡಲವಾಗಿದ್ದ. ಆ ಟೆಂಡರ್ನಲ್ಲಿ 70% ತನಗೆ ಕೊಡಬೇಕು ಅಂತ ದುಂಬಾಲ್ ಬಿದ್ದ. ಇಲ್ಲದಿದ್ರೆ ನಿಮ್ಮ ಸುಮ್ಮನೆ ಬಿಡಲ್ಲ ಅಂತ ಹೆದರಿಸ್ದ. ನಾವೆಲ್ಲ ಸೇರಿ ನಿರ್ಧಾರ ಮಾಡಿದ್ವಿ, ಇಂಥವ್ರನ್ನ ಹೀಗೆ ಬಿಟ್ಟರೆ ನಮ್ಮಂಥವ್ರನ್ನ ಬೆಳೆಯೋಕೆ ಬಿಡಲ್ಲ ಅಂತ. ಅವನು ಮಾಡಿದ ಎಲ್ಲ ಭ್ರಷ್ಟಾಚಾರಗಳ ಆಧಾರಗಳನ್ನು ಕಲೆ ಹಾಕಿದ್ವಿ. ನನ್ನ ಸ್ನೇಹಿತರಲ್ಲೊಬ್ಬ ಅವನು ಲಂಚ ಪಡೆಯುತ್ತಿರುವ ದೃಶ್ಯಗಳು ಮತ್ತು ಅವನ ಅನಾಚಾರಗಳನ್ನೆಲ್ಲ ವಿಡಿಯೋ ಮಾಡಿ ಸಾಕ್ಷ್ಯಾಧಾರಗಳನ್ನೆಲ್ಲ ಒಂದು ಡ್ರೈವಲ್ ಹಾಕಿ ಅವನ ರಾಜಕೀಯ ಜೀವನ ಮುಗಿಸಲು ನಾವು ತಯಾರು ಮಾಡಿಕೊಂಡ್ವಿ. ಇದು ಹೇಗೋ ಮಂತ್ರಿಗೆ ಗೊತ್ತಾಯಿತು. ತನ್ನ ಬಳಿ ಇದ್ದರೆ ಸಾಕ್ಷಿಗಳು ಸೇಫ್ ಅಲ್ಲ ಅಂತ ಆ ಡ್ರೈವರ್ನ ಇನ್ನೊಬ್ಬನಿಗೆ ಕೊಟ್ಟ. ಆದರೆ ಮರುದಿನವೇ ಅವನು ಬೈಕ್ ಆಕ್ಸಿಡೆಂಟಲ್ಲಿ ಸತ್ತ. ಇದನ್ನು ನೋಡಿ ಹೆದರಿದ ಇನ್ನೊಬ್ಬ ಆ ಸಾಕ್ಷ್ಯಗಳನ್ನೆಲ್ಲ ನನಗೆ ಕೊಟ್ಟು ಅವನು ಊರೇ ಬಿಟ್ಟು ಹೋದ. ಆದರೆ ನಾನು ಈಗ ಒಂಟಿಯಾಗಿ ಹೋರಾಡ್ತಾ ಇದ್ದೀನಿ. ನನ್ನ ಕತೆ ಮುಗಿಸ್ಬಿಟ್ಟೆ ಅಂತ ಆರಾಮಾಗಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದೆಯಾ? ನಾವೇನು ಮಾಡಿದ್ವಿ ಸರ್? ಏನೇನೋ ಮಾಡೋಕೆ ಹೋದ್ರಿ ನೀವು. ಬದುಕೋಕ್ಕೆ ಅಂತ ಬಂದವರು ಆ ಕೆಲಸ ನೋಡಬೇಕು. ಇಲ್ಲಿಗೆ ಬಂದ ಮೇಲೆ ನನ್ನ ಮಾತು ಕೇಳಿದ್ರೇನೆ ಬದುಕು, ಇಲ್ಲ ಅಂದರೆ ಬೂದಿ. ಸರ್, ನೀವು 70% 80% ಕೊಡಿ ಅಂದರೆ ನಾವು ಹೆಂಗೆ ಕೊಡಬೇಕು? ನಾನು ಹೇಳಿದ ಮೇಲೆ ಕೊಡಬೇಕು, ಇಲ್ಲ ಅಂದರೆ ಮುಚ್ಕೊಂಡಿರ್ಬೇಕು. ನನ್ನ ಫ್ರೆಂಡ್ನ ಯಾಕೆ ಸರ್? ಅವನ ಫ್ಯಾಮಿಲಿ ಏನಾಗಬೇಕು ಸರ್? ಇಲ್ಲ, ನಿನ್ನ ಬಂಡವಾಳನೆಲ್ಲ ಎಸಿಬಿಗೆ ಕೊಟ್ಟಿದ್ದೀನಿ, ಮುಗೀತ್. ಇನ್ನು ನಿನ್ನ ಕತೆ ಮುಗೀತ್. ಏಯ್ ಮಿನಿಸ್ಟರ್, ನಿನ್ನ ಜಾತಕ ಒಂದು 6 ಡಿಸ್ಕ್ ತುಂಬ ಇದೆ, ಅಷ್ಟು ಸಾಕು. ಆ 6 ಡಿಸ್ಕು ಆಗಲೇ ನನ್ನ ಕೈ ಸೇರಾಯಿತು ತಮ್ಮ. ನಿನಗಿನ್ನು ಅನುಭವ ಬೇಕು, ನೀನಿನ್ನೂ ಬಚ್ಚ, ನನ್ನೇನು ಕಿತ್ಕೊಳಕ್ಕಾಗಲ್ಲ ನಿಮ್ಮಿಂದ. ನಮಸ್ಕಾರ ಸರ್. ನಂಗೆ ಗೊತ್ತು ಇದು ಹಿಂಗೆ ಆಗುತ್ತೆ ಅಂತ, ನನಗೆ ಗೊತ್ತು. ಅದಕ್ಕೆ ನಿನ್ನ ತಿಥಿ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಕಾಪಿ ಮಾಡಿಕೊಂಡು ಮೀಡಿಯಾಗೆ, ಅಪೋಸಿಷನ್ಗೆ, ಪಬ್ಲಿಕ್ಗೆ ಎಲ್ಲ ಶೇರ್ ಮಾಡಿ. ಮೋಸ್ಟ್ ಪ್ರಾಬಲಿ ಟುಡೇ ಯು ಮೇ ಬಿ ಪ್ರೈಮ್ ಟೈಮ್ ನ್ಯೂಸ್. ಓಕೆ.
ಬಾಯ್ ಬಾಯ್.